ನಮಸ್ಕಾರ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಸ್ಮಿತಾ. ಇಲ್ಲೊಂದು ಗ್ರಾಮದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ನವ ವಿವಾಹಿತೆ ಸಾವನ್ನಪ್ಪಿದ್ದಾರೆ. ಎಲ್ಲಿ ಅಂತೀರಾ? ಈ ಕುರಿತಾದ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಕಾಣಿಸಿಕೊಂಡಿದೆ. ಚಿಕ್ಕಬಳ್ಳಾಪುರ ನಗರದ ಶಟ್ಟಳ್ಳಿ ಬಡಾವಣೆಯಲ್ಲಿ ಇದು ಘಟನೆ ನಡೆದಿದೆ. ಪತಿಯಿಂದಲೇ ಪತ್ನಿಯ ಕೊಲೆ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ನಗರದ ಶಟ್ಟಳ್ಳಿ ಬಡಾವಣೆಯಲ್ಲಿ ನಡೆದಿರುವ ಘಟನೆ. ಆಚೇಪಲ್ಲಿ ಮೂಲದ ಅನುಷ್ಯ ಮೃತ ದುರ್ದೈವಿ. 21 ವರ್ಷದ ಮೃತ ದುರ್ದೈವಿ ಅನುಷ್ಯ ಬಾಗೇಪಲ್ಲಿ ತಾಲೂಕಿನ ಆಚೇಪಲ್ಲಿ ಗ್ರಾಮದ ಯುವತಿ ಅನುಷ್ಯ. ಪತಿಯಿಂದಲೇ ಪತ್ನಿಯ ಕೊಲೆ ಆರೋಪ ಕೇಳಿ ಬರ್ತಾ ಇದೆ. ಪತಿ ಅಭಿಲಾಷ್ ಕೊಲೆ ಮಾಡಿ ನೇಣು ಹಾಕಿರುವ ಬಗ್ಗೆ ಇದೀಗ ಅನುಮಾನ ವ್ಯಕ್ತವಾಗ್ತಿದೆ. ಅನುಷ್ಯ ಹಾಗೂ ಅಭಿಲಾಷ್ ಇತ್ತೀಚೆಗೆ ಪ್ರೀತಿಸಿ ಮದುವೆಯಾಗಿದ್ರು. ಇತ್ತೀಚಿನ ದಿನಗಳಲ್ಲಿ ಇವರ ಇಬ್ಬರ ನಡುವೆ ವೈಮನಸ್ಸು ಉಂಟಾಗ್ತಾ ಇತ್ತು. ನಿನ್ನೆ ರಾತ್ರಿ ಅನುಷ್ಯ ಶವ ಪತಿ ಮನೆಯಲ್ಲಿ ಪತ್ತೆಯಾಗಿದೆ. ಅಭಿಲಾಷ್ ವಿರುದ್ಧ ಅನುಷ್ಯ ಪೋಷಕರು ಕೊಲೆ ಆರೋಪಿಸಿ ದೂರು ದಾಖಲಿಸಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪತಿಯಿಂದಲೇ ಪತ್ನಿಯ ಕೊಲೆ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ನಿನ್ನೆ ರಾತ್ರಿ ತಾನೇ ಅನುಷ್ಯ ಶವ ಪತಿ ಮನೆಯಲ್ಲಿ ಪತ್ತೆಯಾಗಿದೆ. ಪ್ರೀತಿಸಿ ಮದುವೆಯಾಗಿದ್ರು. ಇತ್ತೀಚಿನ ದಿನಗಳಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು. ಆದ್ರೆ ಇವರ ಇಬ್ಬರ ಮಧ್ಯೆ ವೈಮನಸ್ಸು ಉಂಟಾಗ್ತಾ ಇತ್ತು. ಪತಿ ಅಭಿಲಾಷ್ ಕೊಲೆ ಮಾಡಿ ನೇಣು ಹಾಕಿರುವ ಬಗ್ಗೆ ಇದೀಗ ಅನುಮಾನ ವ್ಯಕ್ತವಾಗ್ತಿದೆ. ಆಚೇಪಲ್ಲಿ ಮೂಲದ ಅನುಷ್ಯ 21 ವರ್ಷದ ಮೃತ ದುರ್ದೈವಿ. ನೇಣು ಬಿಗಿದ ಸ್ಥಿತಿಯಲ್ಲಿ ನವ ವಿವಾಹಿತೆ ಸಾವನ್ನಪ್ಪಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇವರು ಪ್ರೀತಿಸಿ ಮದುವೆಯಾಗಿದ್ರು. ಇದೀಗ ಪತಿ ಮನೆಯಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ. ನವ ವಿವಾಹಿತೆ ಅನುಷ್ಯ. ಚಿಕ್ಕಬಳ್ಳಾಪುರ ನಗರದ ಶೆಟ್ಟಳ್ಳಿ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಆಚೇಪಲ್ಲಿ ಮೂಲದ ಅನುಷ್ಯ 21 ವರ್ಷದ ಮೃತ ದುರ್ದೈವಿ. ನೋಡಿ, ಪ್ರೀತಿಸಿ ಮದುವೆಯಾಗಿದ್ರು ಇವರು. ಇವರ ಮಧ್ಯೆ ಕೂಡ ವೈಮನಸ್ಸು ಉಂಟಾಗ್ತಾ ಇತ್ತು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗ ಪತಿ ಅಭಿಲಾಷ್ ಕೊಲೆ ಮಾಡಿ ನೇಣು ಹಾಕಿರುವ ಬಗ್ಗೆ ಇದೀಗ ಅನುಮಾನ ವ್ಯಕ್ತವಾಗ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಹೌದು ಸ್ಮಿತಾ, ಚಿಕ್ಕಬಳ್ಳಾಪುರದಲ್ಲಿ ಏನ್ ಶೆಟ್ಟಳ್ಳಿ ಲೇವಿಟ್ ಅಂತ ಒಂದು ಲೇವಿಟ್ ಇದೆ ಚಿಕ್ಕಬಳ್ಳಾಪುರದಲ್ಲಿ, ಅವರು 1 ವರ್ಷದಿಂದ ಪ್ರೀತಿಸಿ ಮದುವೆ ಆಗಿದ್ರು ಅಂತ ಹೇಳ್ಬೋದು. ಈ ಏನಾಗಿದೆ ಅಂದ್ರೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತ ಅವ್ರ ಪೋಷಕರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಹುಡುಗ ಬಂದು ಮೊದಲು ಕ್ರಷರ್ ಜೆಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ರ. ಹಾಗಾಗಿ ಆ ಹುಡುಗಿ ಕಾಲೇಜ್ಗೆ ಹೋಗುವಾಗ ಸ್ವಲ್ಪ ಇಬ್ಬರಿಗೂ ಸಲ ಇದಾಗಿ ಪ್ರೇಮ ವಿವಾಹಕ್ಕೆ ಆಗಿ ಮದುವೆ ಸಹ ಆಗಿದ್ರು. ಹಾಗಾಗಿ ಅವರಿಬ್ಬರ ಮಧ್ಯೆ ಒಂದ್ ಸ್ವಲ್ಪ ವಿಮನ್ಸು ಈ ನಡುವೆ ಸ್ವಲ್ಪ ವಿಮನ್ಸು ಕುಟುಂಬದಲ್ಲಿ ಬಂದಿತ್ತು ಅಂತ ಕೇಳ್ಪಡ್ತಾ ಇದ್ವಿ. ಆದ್ರೆ ಅವ್ರ ಪೋಷಕರು ಹೇಳೋದೇ ಬೇರೆ, ಇಲ್ಲ ಇದು ನೇಣು ಹಾಕಿರೋದಲ್ಲ, ಇವರೇ ಸಹ ನೇಣನ್ನ ಹಾಕಿದ್ದಾರೆ ಅಂತ ಹೇಳ್ತಾ ಇದಾರೆ. ಪೊಲೀಸ್ನವರು ಸಹ ಸ್ಥಳಕ್ಕೆ ಭೇಟಿ ಇಟ್ಟು ಪರಿಶೀಲನೆ ಮಾಡ್ತಾ ಇದಾರೆ. ದೂರು ಸಹ ಅವ್ರು ದಾಖಲೆ ಮಾಡಿಕೊಂಡು ಅವರನ್ನ ದಸ್ತಗಿರಿ ಸಹ ಮಾಡಿ ವಿಚಾರಣೆ ಒಳಪಡಿಸಿದ್ದಾರೆ ಅಂತ ಹೇಳ್ಬೋದು ಸ್ಮಿತಾ. ಎಸ್, ಈಗ ಇತ್ತೀಚಿನ ದಿನಗಳಲ್ಲಿ ಇವರು ಪ್ರೀತಿಸಿ ಮದುವೆ ಆಗಿದ್ರು. ಹಾಗಿದ್ರೆ ಎರಡೂ ಕುಟುಂಬದಲ್ಲಿ ಕೂಡ ಒಪ್ಪಿಗೆ ಇತ್ತ?
ಹೌದು ಅವತ್ತಿನ ದಿನದಲ್ಲಿ ಒಪ್ಪಿಗೆ ಏನೋ ಇತ್ತು ಅಂತ ಅವರೇ ಹೇಳ್ತಾರೆ ಸ್ವತಃ, ಆದ್ರೆ ಆಮೇಲೆ ತದನಂತರ ಇದು ಯಾವ ರೀತಿ ಏನ್ ಮಾಡ್ಕೊಂತಾ ಇದ್ರೆ, ಇವರು ಗಂಡ ಹೆಂಡತಿ ಇದ್ರು ಬಾಡಿಗೆ ಮನೆಯಲ್ಲಿದ್ರು ವಾಸವಾಗಿ ಮಾಡ್ತಾ ಇದ್ರು, ಅವ್ರು ಯಾವುದೇ ವಿಷಯ ಮುಟ್ಟಿಸ್ತಾ ಇರ್ಲಿಲ್ಲ, ಆದ್ರೂ ಸಹ ಏನೋ ಒಂದ್ ಸ್ವಲ್ಪ ಒಯ್ ಮನ್ಸಿತ್ತು ಅಂತ ಅವ್ರ ಪೋಷಕರು ಒಂದು ಆರೋಪವನ್ನು ಮಾಡ್ತಾ ಇದಾರೆ. ಈಗ ಪೊಲೀಸರು ಇದರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದಾರಾ? ಈಗಾಗಲೇ ಇವರು ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಮಾದರ್ ಮಾಡಿ ಎಲ್ಲವನ್ನು ಮಾಡಿ ದಸ್ತಗಿರಿಯನ್ನು ಸಹ ಮಾಡಿದ್ದಾರೆ. ದಸ್ತಗಿರಿ ಮಾಡಿ ಅವರನ್ನು ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾ ಇದಾರೆ. ವಿಚಾರಣೆ ವೇಳೆ ಸತ್ಯಾಸತ್ಯತೆ ಗೊತ್ತಾಗಬೇಕಾದ್ರೆ ಪೊಲೀಸರು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಪತಿ ಅಭಿಲಾಷ್ನ ಈಗ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೋಗಿದ್ದಾರಾ ಅಥವಾ ಇನ್ನೂ ಇಲ್ವಾ? ಹೌದೌದು, ಪೊಲೀಸರು ಕಸ್ಟಡಿಗೆ ತಗೊಂಬಂದಿದ್ದಾರೆ, ವಿಚಾರಣೆ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಸ್ಮಿತರ್. ಎಸ್, ಓಕೆ ಸತೀಶ್, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಎಸ್, ಇದಾಗಿತ್ತು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಅಲ್ಲಿ ಒಂದಿಷ್ಟು ಇಬ್ಬರ ಮಧ್ಯೆ ಕೂಡ ವೈಮನಸ್ಸು ಉಂಟಾಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಇವರು ಪ್ರೀತಿಸಿ ಮದುವೆಯಾಗಿದ್ರು, ಎರಡು ಕುಟುಂಬದಲ್ಲೂ ಕೂಡ ಒಪ್ಪಿಗೆ ಇತ್ತು, ಆದ್ರೆ ಇವರ ಮಧ್ಯೆ ವೈಮನಸ್ಸು ಉಂಟಾಗ್ತಾ ಇತ್ತು. ಇನ್ನು ತನಿಖೆ ಆರಂಭ ಆಗಿದೆ, ಏನೆಲ್ಲ ಬಟಾಬೈಲು ಮಾಡ್ತಾರೆ, ಇವರ ಮಧ್ಯೆ ಏನಾಗಿತ್ತು ಅನ್ನೋದು ಕೂಡ ಇನ್ನು ಕಾದು ನೋಡ್ಬೇಕಿದೆ.